ಹಬ್ಬ ಸಂತೋಷ ಅಂದನು ಹಬ್ಬ. ಇನ್ನು ಇನ್ನು ಅವನಿಗೆ ಹೇಳ್ತಾ ಇರ ನಾನು ಸಂಜೆ ಅವನ ಹೆಸರು ಯಾಕೆ ಗುಣಗಾನ ಮಾಡಕ್ ಹೋಗೋಣ ಅದಕ್ಕೆ ಹೇಳಿದ್ದು. ಅವನು ಅವನಿಗೇನೆ ಹೇಳ್ತಾ ಇರೋದು, ಅವನು ಅವನೇ ತಾನೇ ಇದ ಮಾಡಿಸ್ತಾ ಇರೋನು, ಅವನೇ ತಾನೇ ಬಿಂಬಿಸ್ತಾ ಇರೋದು, ಅವನಿಗೆ ಹೇಳ್ತಾ ಇರೋದು ಇದೆಲ್ಲ. ಅವನಿಗೆ ಅವನ್ ಬಿಟ್ಟು ಬೇರೆಯವ್ರಿಗೆ ಯಾಕೆ ಹೇಳೋಣ ನಾನು, ನನಗೇನಾದ್ರು ಅವಶ್ಯಕತೆ ಇನ್ನೊಬ್ಬರನ್ನ ಯಾರನ್ನಾರು ವಿನಾಕಾರಣ ಅಲ್ಲಿ ಬಿ ಜೆ ಪಿಯಲ್ಲಿರೋರನ್ನೆಲ್ಲ ನಾನು ದೂರಕ್ಕೆ ಹೋಗೋಣ, ನೀವು ಮಾಧ್ಯಮದವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಕಟ್ಸಿರೋ 15 ವರ್ಷದಲ್ಲಿ ಜೀವನದಲ್ಲಿ ನಾನು ಕಟ್ಸಿರೋ ದೇವಸ್ಥಾನಗಳಿಗೆ ಇವನಿಗೆ ಬರೀ ಹೂ ಹಾಕ್ಯಂಬರಕ್ಕಾಗತ್ತೆ ಕೇಳಿ. ಬಂದು ಒಂದಿನ ಹೋಗಿ ಹೂ ಆ ದೇವರಿಗೆ ಒಂದೊಂದು ಹೂ ಎಸ್ಕೊಂಬರಕ್ಕಾಗತ್ತೆ ಕೇಳಿ. ದೇವಸ್ಥಾನಗಳನ್ನು ಈ ಕ್ಷೇತ್ರದಲ್ಲಿ ನಾನು ಕಟ್ಟಿದ್ದೀನಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ, ಈಗ ನಾನು ಮಾಡಕ್ಕೆ ಹೋತ್ರಲ್ಲ ಇವೆಲ್ಲನೂ ಪ್ರಚಾರ ತಗೋಬಾರ್ದು ಅಂತವ, ಈಗ ನಾನು ಪ್ರಚಾರ ತಗೊಳಕ್ಕೋ ಇಲ್ಲ ನಾನೀಗ ಬಂದರೂ ಆಪಾದನೆ ವಿಮುಕ್ತ ಮಾಡ್ಕೊಳಕ್ಕೋ ನಾನೀಗ ಒಂದು ಆಲ್ಬಮ್ ಮಾಡಲೇಬೇಕಾಯ್ತು. ಇದರಿಂದ ಬಂದಂಥ ಏನಂತಾರೋ ರವಿಕುಮಾರ್, ರವಿಕುಮಾರ್ ಅಂತ ಎಮ್ ಎಲ್ ಸಿ ಅವರು, ಅವ್ರ ಪಕ್ಷದ್ದು ಏನಾದ್ರು ಮಾತಾಡ್ಕೊಂಡು ಹೋಗಲಿ ನನ್ನ ಮೇಲೆ ಅಲ್ಲಿ. ನನ್ನ ವೈಯಕ್ತಿಕ ನನ್ನ ಹಿಂಬಾಲಕರ ವೈಯಕ್ತಿಕ ನಿಂದನೆ ಮಾಡೋಕ್ಕೋಸ್ಕರಲೇ ಆಯೋಜನೆಗೊಂಡಂಥ ಒಂದು ಸಭೆ ಅಂತ ಸಾಬೀತು ಮಾಡಿ ಹೋಗಿದ್ದಾರೆ. ನಿಮ್ಮರೆಲ್ಲ ಮಾಧ್ಯಮದವರು ಇವತ್ತು ಬಂದಿರೋ ಪೇಪರ್ ನ್ಯೂಸು, ಇವು ಕೆಲವು ಎರಡು ಮೂರು ಟಿ ವಿಯವರು ಬಂದಿದ್ರು ಅಂತ ನನಗೆ ನ್ಯೂಸ್ ಇದೆ, ಅದು ಇದೆ. ಅಲ್ಲಿ ಆಪಾದನೆ ಮಾಡಬೇಕಾದ್ರೆ ಸ್ಥಿರವಾಗಿರ್ತಕ್ಕಂಥ ಆಪಾದನೆಗಳನ್ನು ಮಾಡಬೇಕು, ಯಾರನ್ನ ಇಟ್ ಅಂಡ್ ರನ್ ಕೇಸ್ ಹೊಡಿಬಾರ್ದು. ಇವರು ಹಿಂದೆ ನಿಮ್ಮ ಕಾಣಂಗೆ ರಾಗಿಗೆ ಮಣ್ಣನ್ನು ಬೆರೆಸಿ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಾನೇ ತಾಲೂಕು ಕಚೇರಿ ಎದುರಿಗೆ ಧರಣಿ ಕೂತು ಪ್ರತಿಭಟನೆ ಮಾಡಿ ಅವ್ರು ಸಿ ಓ ಡಿ ಎಂಕ್ವೈರಿಗೆ ಹಾಕಿಸಿ ಎಲ್ಲ ಮಾಡಿಸಿ ನಾನು ಹೋರಾಟ ಮಾಡಿದ್ದೀನಿ. ಈವಾಗ ನಾನು ರೈತರ ರಾಗಿನ ಖರೀದಿ ಮಾಡಬೇಕು ಅಂತಕ್ಕಂಥ ಹೋರಾಟನ ಹಗಲು ಬಿಡದಲ್ಲೇ ಅಸೆಂಬ್ಲಿನಲ್ಲಿ ಹೋರಾಟ ಮಾಡಿದ್ದೀನಿ. ಈಗ ಅವ್ರು ನಿನ್ನೆ ನನಗೆ ಕೊಟ್ಟೋಗಿರೋ ಟೈಟ್ಲ್ ಏನು ಗೊತ್ತಾ, ರಾಗಿ ಕಳ್ಳ. ನಾಚಿಕೆ ಆಗಲ್ವಾ? ರಾಗಿ ಕಳ್ಳ ಅಂದ್ರೆ ಏನು? 1450 ರೂಪಾಯಿಗೆ ರಾಗಿ ಕೊಂಡ್ಕೊಂಡು ನಾನು ಗಣಜಿ ಸಂತಿ ಹೋಗಿ 1300 ರೂಪಾಯಿ ಮಾರಿದ್ದೀನಿ ಅಂತೇಳಿ ಅವನ 3300 ರೂಪಾಯಿ ಮಾರಿದ್ದೀನಿ, ಮಾರಿ ರಾಗಿ ದುಡ್ಡು ಹೊಡ್ದಾನೆ ಕಳ್ತನ ಮಾಡಿದ್ದಾನೆ ಅಂತ. ರಾಗಿ ದುಡ್ಡ ಕಳ್ತನ ಮಾಡಿ ಪೂಜೆ ಮಾಡಿ ಎರಡು ಮಾತಾಡ್ತೀವಿ ಅಷ್ಟೇ, ಎರಡು ಹಿಂಗೆ ಆಗಿದೆ ಇಂಥ ಸ್ಕೀಮಲ್ಲಿ ಆಗಿದೆ ಇಷ್ಟು ಲಕ್ಷಕ್ಕಾಗಿದೆ ಇನ್ನೊಂದು 15 ದಿನಕ್ಕೆ ನೀರು ಕೊಡ್ತೀವಿ ಏನೋ ಒಂದು ಹೇಳಿ ಬತ್ತಿ ಹೇಳಕ್ಕೆ ಇದು ಒಂದು 10 ಜನ ಬಿಟ್ಬಿಡೋದು, 10 ಜನ ಹೆಚ್ಚಿಗೆನೂ ಇಲ್ಲ, 10 ಜನ ಬಿಟ್ಬಿಟ್ಟು ಧಿಕ್ಕಾರ ಕೂಗ್ಸೋದು ನಮಗೆ. ಸರ್ವಾಧಿಕಾರಿ ಧೋರಣೆ, ನಮ್ಮನ್ನು ನಮ್ಮ ಮಂತ್ರಿಗಳನ್ನ ಕರೆದಲ್ಲ, ಯಾರನ್ನು ಹೇಳದಲ್ಲ ಬಂದು ಪೂಜೆ ಮಾಡ್ತಾರೆ, ಯಾರಿಗೆ ಯಾರಿಗೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳಿರ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾರೆ ಅವ್ರ ಸಮ್ಮುಖದಲ್ಲಿ ನಾವು ಹೋಗಿ ಪೂಜೆ ಮಾಡ್ತೀವಿ, ಅವ್ರು ಕರೀತಾರೆ ನಾನು ಹೋಗಿ ಪೂಜೆ ಮಾಡ್ತೀನಿ. ಅಧಿಕಾರಿಗಳನ್ನ ಬಿಟ್ಟೇನಾರು ಹೋಗಿ ಪೂಜೆ ಮಾಡ್ತೀನಾ? ಅಧಿಕಾರಿಗಳಿರ್ತಾರೆ ಅವ್ರ ಸಮ್ಮುಖದಲ್ಲಿ ಹೋಗಿ ಪೂಜೆ ಮಾಡ್ತೀನಿ. ಈಗ ಇದನ್ನು ಅಲ್ಲೇನು ಮಾಡೋದು, ಅವ್ರ ಉದ್ದೇಶ ಇಷ್ಟೇ. ನಾವು 500 ಜನ ಇರ್ತೀವಿ, ಅವರೊಂದು 10 ಜನ ಇರ್ತಾರೆ, ನಮ್ಮರು ಏನೋ ಕಿಚಾಯಿಸ್ತಾರೆ, ನಮ್ಮರು ಹಿಡ್ಕೊಂಡು ಹೊಡಿತಾರೆ, ಒಂದು ಕ್ರಿಮಿನಲ್ ಕೇಸ್ ಆಗಬೇಕು. ಅಲ್ಲಿ ಎಮ್ ಎಲ್ ಎ ಇದ್ದಾನೆ, ಎಮ್ ಎಲ್ ಎ ಮೇಲೆ ಒಂದು ಅಟ್ರಾಸಿಟಿ ಆಗಬೇಕು, ಎಮ್ ಎಲ್ ಎ ಮೇಲೆ ಒಂದು ಕೇಸ್ ಆಗಬೇಕು. ಇದು ಅವರ ಧೋರಣೆ. ಏನಾರ ಮಾಡಿ ಅಲ್ಲೊಂದು ಹೊಡೆದಾಡಿಸಿ ಒಂದು ವಿಡಿಯೋ ತಗೊಂಡು ಒಂದು ವಿಡಿಯೋ ಕ್ಲಿಪ್ಪನ್ನು ಹೈಕಮಾಂಡಿಗೆ ಕಳಿಸ್ಬೇಕು. ಅಲ್ಲಿ ಹೈಕಮಾಂಡ್ನರು, ಓ ಇವನು ಭಾಳ ಸಂಘಟನೆ ಮಾಡ್ತಾವನೆ ಇವನು ವಿಡಿಯೋ, ಅಲ್ಲಿ ಯಾವ ವಿಡಿಯೋ ಅಂತ ನೋಡಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಅಲ್ಲಿ ಜನ ಸೇರಿರುತ್ತೆ, ಜನ ಸೇರಿದಾಗ ಇವನು ಹೋಗಿ ಪ್ರೊಟೆಸ್ಟ್ ಮಾಡಿದಾಗ ವಿರೋಧಿಸ್ತೆ, ಅವನ್ನ ಶಾಸಕನನ್ನು ವಿರೋಧಿಸ್ಬೇಕು ಅಷ್ಟೇ ಇವ್ರ ಕೆಲಸ, ಶಾಸಕನನ್ನು ವಿರೋಧಿಸೋಂಥದ್ದು ಇದು ನೀತಿ. ಇದನ್ನು ಯಾರೋ ಈ 1.5 ವರ್ಷದಲ್ಲಿ ಇಲ್ಲಿ ಬಂದಮೇಲೆ 1.5 ವರ್ಷದಿಂದ ಇಲ್ಲಿಗೆ ಯಾಕೆ ಎಷ್ಟು ಅಟ್ರಾಸಿಟಿ ಕೇಸ್ ಆಗಿವೆ, 15 ವರ್ಷದಲ್ಲಿರೋ ಅಟ್ರಾಕಿಸಿಟಿ ಕೇಸ್ಗಳನ್ನು ತಗಿಸಿ, ಈ 1.5 ವರ್ಷದಲ್ಲಿ ಇರೋ ಅಟ್ರಾಸಿಟಿ ಕೇಸ್ನ ತರಿಸಿ. ಯಾಕೆ ಅಟ್ರಾಸಿಟಿ ಕೇಸು? ನಾನು ಅಟ್ರಾಸಿಟಿ ಹಾಕಿಸ್ತೀನಿ ಅಂತ ಹೇಳ್ತಾನಲ್ಲ, ಇವ್ರ ಪಾರ್ಟಿಯವ್ರಿಗೂ ನಾನು ಹಾಕ್ಸಕ್ಕೆ ಹೋಯ್ದನಾ? ನೀವೇ ಬರೆದ್ರಿ, ಮಾಧ್ಯಮದವ್ರು ತೋರಿಸಿರಿ ನೀವು. ಅವರು ಪಾರ್ಟಿ ಮೀಟಿಂಗಲ್ಲಿ ಮಿನಿಸ್ಟರ್ಗಳು ಎದುರಿಗೆ ಹೊಡೆದಾಡಿ ಅಟ್ರಾಸಿಟಿ ಹಾಕ್ಸಿದ್ದಾನೆ ಅವರ ಪಾರ್ಟಿಯವ್ರ ಮೇಲೆ, ಆ ಮುನ್ಸಿಪಾಲ್ಟಿ ಅಧ್ಯಕ್ಷ ಇವನ ಮೇಲೆ, ಅವ್ರ ಪಾರ್ಟಿಯವ್ರ ಮೇಲೆ ಅಟ್ರಾಸಿಟಿ ಹಾಕ್ಸೇನೆ, ಯೋಸ್ ಅಟ್ರಾಸಿಟಿ ಕೇಸ್ ಆಗಿವೆ.
ಇವನು ಬಂದ ಮೇಲೆ ಎಷ್ಟು ಹೊಡೆದಾಟ ಆಗಿದ್ದಾವೆ. ಇವನು ಅರಸೀಕೆರೆ ಬಂದ ಮೇಲೆ ಎಷ್ಟು ಹೊಡೆದಾಟ, ಅಟ್ರಾಸಿಟಿ ಕೇಸ್ ಆಗಿದ್ದಾವೆ. ನೀವು ಇದು ನೀವೇ ಮಾಧ್ಯಮದರ ಯೋಚನೆ ಮಾಡಿ. ಇದು ಇದರಲ್ಲಿ 15 ವರ್ಷದಿಂದ ಇಲ್ಲದ್ದು ಗಲಾಟೆಗಳು. ಈಗ ಏನು ಇವ್ರ ಸ್ವಾರ್ಥ, ಹೌದು ಇವನು ಎಮ್ ಎಲ್ ಎ ಆಗಬೇಕು. ಎಮ್ ಎಲ್ ಎ ಆಗಬೇಕು ಅಂದರೆ ವಾಮ ಮಾರ್ಗದಲ್ಲಿ ಬೇಡ, ರಾಜಮಾರ್ಗದಲ್ಲಿ ಆಗು. ಯಾರು ಬೇಡ ಅಂತಾರೆ, ಜನ ಓಟ್ ಕೊಟ್ಟರೆ ಈಸ್ಕೊಂಡು ಆಗು. ನೀನು ಎಮ್ ಎಲ್ ಇಲ್ಲದೆ ಇದ್ರೆ ನೀನು ಮುಖ್ಯಮಂತ್ರಿ ಆಗು ಈ ರಾಜ್ಯಕ್ಕೆ. ನಂದೇನು ತಕರಾರಿಲ್ಲ ಇದಕ್ಕೆ, ಯಾರಪ್ಪನೂ ಆಸ್ತಿಯೂ ಅಲ್ಲ. ವಿಸ್ತಾರ ನ್ಯೂಸ್, ನಿಖರ, ಜನಪರ.